ಹಲೋ ಹಲೋ. ಗುರುಗಳೇ ನಮಸ್ತೆ. ಹಾ, ನಾನು ತುಂಬಾ ನಿಮ್ ಕಾಲ್ಗೆ ತುಂಬಾನೇ ಟ್ರೈ ಮಾಡ್ತಾ ಇದ್ದೆ ಗುರುಗಳೇ. ಮತ್ತೆ ಅದೇ ಫೇಸ್ಬುಕ್ ಅಲ್ಲಿ ಬರ್ತಾ ಇರಂತ ಎಲ್ಲ ನಿಮ್ಮ ಫಸ್ಟ್ ಬರ್ತಿತ್ತಲ್ಲ ಎಲ್ಲಾ ವಿಡಿಯೋಸ್ ಆಡಿಯೋಗಳು ಎಲ್ಲಾನು ಕೇಳಿ ಕೇಳಿ ತುಂಬಾ ಒಳ್ಳೇದಾಗಿದೆ. ಪ್ಲಸ್ ಏನಂತಂದ್ರೆ ನೀವೊಂದು ವಿಡಿಯೋ ಹಾಕಿದ್ರಿ ಗುರುಗಳೇ, ಒಂದು ಡೌಟ್ ಇದೆ ನನಗೆ. ಏನಂತಂದ್ರೆ ಏನಂದ್ರೆ ಮಗು ಆಗೋದಕ್ಕೆ ಅದೇ ಅವತಾರಗಳು ಹೇಳ್ತಿರಲ್ಲ ಒಬ್ರಿಗೆ, ಆತರ ನಾನು ಕೂಡ ಅದನ್ನೇ ಪಾಲಿಸಿ ವಾಟರ್ ಡಿಸ್ಚಾರ್ಜ್ ಆಗೋ ತನಕ ಮನೆಯಲ್ಲಿ ವೇಟ್ ಮಾಡಿಸಿ ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾರ್ಮಲ್ ಡೆಲಿವರಿನೇ ಆಯ್ತು. ಬಟ್ ಪಾಪು ಆಚೆ ಬರಲಿಲ್ಲ ಗುರುಗಳೇ. ಯಾಕೆ? ಅದು ಕುತ್ತಿಗೆನಲ್ಲಿ ಎರಡು ರೌಂಡ್ ಕರಳು ಸುತ್ತಬಿಟ್ಟಿತ್ತು, ಅದಕ್ಕೆ ಸಿಜಿರಿಯನ್ ಮಾಡಿ ಮಗುನ ಆಚೆ ತೆಗೆದಿದ್ದಾರೆ. ಅಂದ್ರೆ ನಾನ್ ಏನ್ ಕಾಲ್ ಮಾಡಿದಂತಂದ್ರೆ ಈಗ ಯಾಕಂದ್ರೆ ತುಂಬಾ ಜನ ಏನೇನೋ ತಲೆ ಕೆಡಿಸ್ತಾ ಇರ್ತಾರೆ, ಮಗು ಆ ಟೈಮಲ್ಲಿ ಹುಡ್ತು ಈ ಟೈಮಲ್ಲಿ ಹುಡ್ತು ಆ ರಾಶಿ ಈ ರಾಶಿ ಆ ನಕ್ಷತ್ರ ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಭಯಾನೇ ಬೀಳ್ಬಿಡ. ಸಿಜೇರಿಯನ್ ಆದ್ರಿಂದ ಮಗು ನ್ಯಾಚುರಲ್ ಆಗಿ ಹುಟ್ಟಬೇಕಾಗಿದ್ದ ಸಮಯದಲ್ಲಿ ಹುಟ್ಟಿಲ್ಲ. ಶ್ರೀಕೃಷ್ಣನು ಕತ್ತಿಗೆ ಕರುಳು ಹಾಕೊಂಡೆ ಹುಟ್ಟಿದ್ದು. ಅದು ಕರುಳು ಕತ್ತಿಗೆ ಸುತ್ತಕೊಂಡು ಮಾತ್ರಕ್ಕೆ ಮಗು ಹೋಗುದಿಲ್ಲ. ಯಾಕಂದ್ರೆ ನಾನು ಡೆಲಿವರಿ ನೋಡಿದ್ದೀನಿ, ಮಾಡಿದ್ದೇನೆ ನನ್ನ ಮಕ್ಕಳಿಗೆ. ಆ ಹತ್ತಿಗಿಂತ ಮಧುರವಾಗಿರುತ್ತೆ ಅದು ಕರುಳು. ಅದು ಪ್ರಾಣ ತೆಗೆಯುವಂತ ಕರುಳಲ್ಲ. ಅದನ್ನ ಎಲಾಸ್ಟಿಕ್ ತರ ಎಳೆದ್ರೆ ಎಷ್ಟು ದೂರ ಆದ್ರೂ ಎಳೆಯತ್ತು, ವಿನಃ ಕತ್ತು ಕುಯ್ಯೋದಿಲ್ಲ ಅದು. ಅಷ್ಟಿಲ್ದೆ ಬ್ರೀತಿಂಗ್ ಸ್ಟಾಪ್ ಆಯ್ತು. ಅದೇ ಬ್ರೀತಿಂಗ್ ಆಗೋದೇ ಇಲ್ವಲ್ಲ ಹೊಟ್ಟೆ ಒಳಗೆ, ಆಚೆ ಬಂದ್ಮೇಲೆ ಬ್ರೀತ್ ಆಗೋದು ಮಗು. ನೀನ್ ಆದಷ್ಟು ಪ್ರಯತ್ನ ಪಟ್ಟಿದ್ಯಾ, ನೀನೇನು ಭಯ ಬೀಳ್ಬಿಡ, ನೀನ್ ಒಳ್ಳೇದಕ್ಕೆ ಮಾಡಿದ್ಯಾ. ಆದ್ರೆ ಮೂಲ ನಕ್ಷತ್ರ ಅನ್ನೋ ವಿಚಾರ ಬಿಡಿಸ್ಬಿಡು. ಯಾಕಂದ್ರೆ ಆ ಮಗು ಹುಟ್ಟಿರೋ ನಕ್ಷತ್ರ ಪೂರ್ವಾಷಾಢ ಆಗ್ಬೋದಾಯ್ತು. ಯಾಕಂದ್ರೆ ಇದು ವಾಟರ್ ಡಿಸ್ಚಾರ್ಜ್ ಆಗಿದೆ ಅಂದ್ರೆ ಒಂದೂವರೆ ಎರಡು ದಿವಸದಲ್ಲಿ ಡೆಲಿವರಿ ಆಗುತ್ತೆ, ಎರಡು ದಿವಸದಲ್ಲಿ ಪೂರ್ವಾಷಾಢ ಬರ್ಬೋದಾಗಿತ್ತು. ಹಾಗಾಗಿ ನ್ಯಾಚುರಲ್ ಡೆಲಿವರಿ ಆದ್ರೆ ಮಾತ್ರ ನಕ್ಷತ್ರ ನೋಡ್ಬೇಕು. ಓಕೆ ಓಕೆ. ಅಂದ್ರೆ ಏನೋ ತೊಂದ್ರೆ ಇಲ್ಲ ಗುರುಗಳೇ, ಇಬ್ರು ಆರೋಗ್ಯವಾಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ. ಏನ್ ತೊಂದ್ರೆ ಇದ್ರು ಇದ್ರು ಈ ಮೂಢನಂಬಿಕೆಯಲ್ಲಿ ಬೀಳ್ಬೇಡ. ಮಗು ನ್ಯಾಚುರಲ್ ಮಾತ್ರ ನಕ್ಷತ್ರ ನೋಡ್ಬೇಕು. ನ್ಯಾಚುರಲ್ ಆಗಿ ಹುಟ್ಟಲಿಲ್ಲ ಅಂದ್ರೆ ಭಗವಂತನಿಗೆ ತಿಳಿತು ಆ ನಕ್ಷತ್ರ. ಓಕೆ ಓಕೆ, ಥ್ಯಾಂಕ್ ಯು ಗುರುಗಳೇ. ನಾನು ಇದನ್ನೆಲ್ಲ ನಂಬೋದು ಇಲ್ಲ ಆಕ್ಚುಲಿ, ನನ್ಗೆ ಅದ್ರ ಮೇಲೆ ನಂಬಿಕೆನೂ ಇಲ್ಲ, ನಕ್ಷತ್ರ ಅದೆಲ್ಲ ನಂಬಿಕೆ ಇಲ್ಲ ನನಗೆ. ಆರೋಗ್ಯವಾಗಿದ್ರೆ ಬಟ್ ನಿಮ್ದು ಆಡಿಯೋಗಳನ್ನ ತುಂಬಾ ನಕ್ಷತ್ರ ತುಂಬಾನೇ ಆದ್ರೆ ನ್ಯಾಚುರಲಿಟಿ ಇರಬೇಕು. ನ್ಯಾಚುರಲ್ ಡೆಲಿವರಿ ಆದಾಗ ನಕ್ಷತ್ರ ಅಂದ್ರೆ ಅದೊಂದು ಸ್ಟೇಷನ್. ನಿಮ್ಮೂರು ಯಾವ್ದು? ಯಾವ್ದು ನಿಮ್ಮೂರು? ನಾನ್ ಮೈಸೂರಿಂದ ಮಾತಾಡ್ತೀನಿ. ಮೈಸೂರು ನಂಬಲ್ಲ ಅಂದಷ್ಟು ಮೂರ್ಖತನ ನಕ್ಷತ್ರ ನಂಬಲ್ಲ ಅಂದ್ರೆ. ಯಾಕಂದ್ರೆ ನಕ್ಷತ್ರ ಅನ್ನುವುದು ನಮ್ಮ ಸ್ಟೇಷನ್, ಅದು ನಾವಿರೋ ಜಾಗ ಅಂತ. ಅಂದ್ರೆ ಆ ಮಗು ಹುಟ್ಟಿದಾಗ ಆ ನಕ್ಷತ್ರದಲ್ಲಿ ಇತ್ತು ಅಂತ, ಅದೊಂದು ಐಡೆಂಟಿಫಿಕೇಶನ್. ಅದರಿಂದ ಅವೆಲ್ಲ ತುಂಬಾ ಸೈಂಟಿಫಿಕ್ ಅದು. ಆದ್ರೆ ಆ ಮಗು ಹುಟ್ಟಬೇಕಾಗಿದ್ದು ಪೂರ್ವಾಷಾಢ ಮೂಲ ಅಂತ ಮಾಡ್ಬಿಟ್ಟಿದ್ರೆ ಏನೇ ಮಾಡ್ಲಿ ಅದ್ರ ಮೇಲೆ ಹೋಗ್ಬೇಡ. ನೀನು ನಿನಗೆ ದೇವ್ರಂತ ಮಗು ಹುಟ್ಟಿದೆ ಹೇಳಿದ್ರಲ್ಲ ಫಸ್ಟ್, ಕೃಷ್ಣನು ಹುಟ್ಟಿದ ಅದೇ ತರಾನೇ ಅಂದ್ರಲ್ಲ, ಗಂಡ್ ಮಗುನೇ ಹುಟ್ಟಿದ್ದು. ಅದು ಅದು ವಿಶ್ವಖ್ಯಾತಿ ಪಡೆದಿದೆ ಅವ್ ಕೇಳು. ತುಂಬಾ ಹಣವಂತ ಆಗ್ತಾನ ಅವನು. ಪೂರ್ವಾಷಾಢ ನಕ್ಷತ್ರ ಧನುರಾಶಿ ತುಂಬಾ ಶ್ರೇಷ್ಠವಾದ ನಕ್ಷತ್ರ ರಾಶಿ ಅದು. ನೀವು ಅದೃಷ್ಟವಂತರು ಬಿಡಪ್ಪಿ ಇಡ್ಲಾ. ಥ್ಯಾಂಕ್ ಯು. ಅಂದ್ರೆ ನನ್ಗೆ ನಿಮ್ ಕಡೆಯಿಂದ ಒಂದ್ ಮೆಸೇಜ್ ಬೇಕಿತ್ತು, ಯಾಕಂತಂದ್ರೆ ಒಂದು ಕೇಳ್ಬೇಕಂತ. ಯಾಕಂದ್ರೆ ಈ ಲಾಕ್ಡೌನ್ ಟೈಮ್ ಅಲ್ಲಿ ತುಂಬಾ ಜನ ಬಿಸ್ನೆಸ್ ಇಲ್ದೇನೆ ತುಂಬಾ ಡಿಪ್ರೆಷನ್ ಹೋಗಿ ತುಂಬಾ ಬೇರೆ ತರ ಮಾತಾಡ್ತಾ ಇರೋದೆಲ್ಲಾನು ಕೇಳ್ತಾ ಇದ್ದೀನಿ. ಇವನ್ ನಾನು ಕೂಡ ಬಿಸ್ನೆಸ್ ಮನ್ನು, ನಾನು ಬಿಸ್ನೆಸ್ ಮಾಡ್ತಾ ಇರೋದು, ನಾನು ಸಿನಿಮಾಟೋಗ್ರಫಿ ಮತ್ತೆ ವೆಡ್ಡಿಂಗ್ ಆರ್ಗನೈಸ್ ಮಾಡೋನು. ನಾನು ಸಿಕ್ಕಾಪಟ್ಟೆ ಮದುವೆಗಳು ಕ್ಯಾನ್ಸಲ್ ಆಗೋಯ್ತು, ಎಲ್ಲಾ ಪ್ರೋಗ್ರಾಮ್ಸ್ ಕ್ಯಾನ್ಸಲ್ ಆಗೋಯ್ತು. ನನ್ನಲ್ಲಿ ಮೂರ್ ಜನ ಹುಡುಗರು ವರ್ಕ್ ಮಾಡ್ತಾರೆ, ಅವ್ರಿಗೂ ಕೂಡ ಅವ್ರಿಗೂ ತುಂಬಾ ಕಷ್ಟ ಇದೆ. ಡಬಲ್ ಕೆಲಸ ಸಿಗತ್ತೆ ನನ್ಗೆ. ಅದೇನೆ ಗುರುಗಳೇ, ಒಂದೇ ಒಂದ್ ನನ್ ಕಡೆಯಿಂದ ರಿಕ್ವೆಸ್ಟ್, ಈ ಯಾರಪ್ಪ ಈ ರಮ್ಮಿ ಬಗ್ಗೆ ತುಂಬಾ ಮಾತಾಡ್ತಾ ಇದಾರೆ ನಿಮ್ ಹತ್ರ, ಬಟ್ ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೋಬೇಡಿ ಪ್ಲೀಸ್. ನೀವು ಹಳೇದು ಏನ್ ಆಡಿಯೋಗಳು ಹಾಕ್ತಿದ್ರು ಅದನ್ನ ಕೊಟ್ರೆ ಅದ್ರಿಂದ ತುಂಬಾ ನಮ್ಗೆ ಇನ್ಸ್ಪಿರೇಷನ್ ಇದೆ.
ತುಂಬಾ ಕೇಳ್ತೀವಿ ಆಡಿಯೋಗಳನ್ನ. ಯುದ್ಧದ ಸಮಯದಲ್ಲಿ ಸಮರದ ಸಮಯದಲ್ಲಿ ಸಮರ, ಸಮಾಧಿಯ ಸಮಯದಲ್ಲಿ ಸಮಾಧಿ, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅನ್ನೋದು ಅದು ಸಂತ ಲಕ್ಷಣ. ನಮಗೆ ಕೇಳಕ್ ಆಗ್ತಾ ಇಲ್ಲ ಗುರುಗಳೇ ಆ ಮಾತುಗಳು, ಆ ವರ್ಡ್ಗಳು ನಮಗೆ ಕೇಳಕ್ ಆಗ್ತಾ ಇಲ್ಲ. ಕಲ್ತ್ಕೋಬೇಕು ಯಾವ ಸಂದರ್ಭದಲ್ಲಿ ಹೇಗ್ ನಡ್ಕೋಬೇಕು ಅನ್ನೋ, ಅದು ಕೂಡ ಒಂದು ವಿದ್ಯೆನೇ ಅಲ್ಲೇನಾ. ಇವಾಗ ದೇಶ ಹಾಳಾಗ್ತಾ ಇದ್ರೆ ನಾನು ಅಧ್ಯಾತ್ಮ ಬೋಧಿಸ್ಕೊಂಡಿರ್ಲ, ಕ್ಲಾಸ್ ರೂಮ್ ಅಲ್ಲಿರೋ ಮಕ್ಕಳಿಗೆ ಪಾಠ ಹೇಳ್ಬೇಕಾ, ಹೊರಗಡೆ ಇರೋ ಮಕ್ಕಳಿಗೂ ಹೇಳ್ಬೇಕಲ್ಲೇನೋ. ಹೌದು, ಆದ್ರೆ ಬಟ್ ನಿಜ ಜನ ಈ ತರ ಮಾತಾಡ್ತಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ ನನಗೆ. ಜಸ್ಟ್ ಅದೊಂದೇ ಒಂದು ವಿಷಯ. ಬುದ್ಧಿ ಕಲಿಸ್ತಾ ಇದ್ರೆ ನಾಳೆ ನಿಮ್ ಮಕ್ಕಳೆಲ್ಲ ರೋಡ್ ಅಲ್ಲಿ ಓಡಾಡಕ್ ಆಗಲ್ಲ, ಹಂಗ್ ಮಾಡಿಡ್ತಾರೆ ಇವರೆಲ್ಲ. ಇವಾಗ ಒಬ್ಬ ಮಾತಾಡಿದ್ದ, ನೀವು ಅಂದ್ರೆ ಬ್ಯಾಲೆನ್ಸ್ ಕಳ್ಕೊಂಡ್ಬಿಡ್ತೀರಿ, ನಮ್ಮಂತವ್ರೆ ಬ್ಯಾಲೆನ್ಸ್ ಕಳ್ಕೊಳ್ಳೋ ತರ ಮಾತಾಡ್ತಾರೆ ಇವರು. ನೀವು ಆದ್ರೆ ತುಂಬಾ ಬ್ಯಾಲೆನ್ಸ್ ಕಳ್ಕೊಳ್ಳಿ. ಇವಾಗ ಒಬ್ಬ ಹಾವೇರಿಯಿಂದ ಮಾತಾಡ್ದ, ಏನಾದ್ರೂ ಹಾಕಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಿ, ಹಿಂಗೆಲ್ಲ ಮಾತಾಡ್ತಾರ. ಇಲ್ಲದ್ರೊಳಗೆ ದಿನ ಕೇಳ್ತಾ ಇದೆ. ರೀಸೆಂಟ್ಲಿ ಏನಾಯ್ತಂತಂದ್ರೆ ಅಲ್ಲಿ ಕೆಲವೊಬ್ರು ಅವ್ಯಾಸ ಶಬ್ದಗಳನ್ನ ಬಳಸ್ತಾ ಇರೋದ್ರಿಂದ ವೈಫು ಅದನ್ನ ಫಾಲೋ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಕೇಳ್ಬೇಡ ಅವ್ರು ಯಾವಾಗ ಏನಾಗ್ತಾರೆ ಅಂತ ಗೊತ್ತು. ಅವಾಗ ಕೇಳು ಜಗತ್ತು ಅವ್ರವ್ರ ದೃಷ್ಟಿಕೋನಕ್ಕೆ ನೋಡ್ತಾರೆ. ನಿಮ್ ಮನೆ ಸೇಫ್ ಆಗಿದ್ರೆ ಸಾಕು ನಿಮ್ಗೆಲ್ಲ. ಪ್ರಪಂಚ ಎಲ್ಲ ಮುಗಿದು ಆ ಹಾವು ಎಲ್ಲ ಕಪ್ಪೆಗಳನ್ನು ತಿಂದು ನಿಮ್ಮ ಮನೆಗೆ ನುಗ್ಗತ್ತಲ್ಲ, ಅವಾಗ ನಿಮ್ಗೆ ಅಲರ್ಟ್ ಆಗ್ತೀರಿ. ನೀವಾಗ್ಲಿ ನಿಮ್ ವೈಫ್ ಆಗ್ಲಿ ಇದ್ರೆ ಇಲ್ಲೇ ನೀವು ಸೋತಿದ್ದು ಈ ಒಂದು ಸಿಸೇರಿಯನ್ ವಿಚಾರದಲ್ಲಿ. ಇವಾಗ ಜಗತ್ತಿಗೆ ಆಪತ್ತು ಬಂದಾಗ ಎದೆ ಎತ್ತಿ ನಿಂತ್ಕೊಂಡು ಎದುರಿಸೋದ್ ಬಿಟ್ಟು ನೀವು ಮುದ್ರಕೊಂಡು ಹೋಗ್ಬಿಟ್ರೆ ಅದೇ ನಳಂದಾಕತೆ ಆಗಿದ್ದು. ಅವ್ರ ಒಂದೊಂದ್ ರೂಮ್ಗೆ ನುಗ್ಗಿ 10 ಜನ ಕೊಲ್ತಾ ಇದ್ರೆ ಇವ್ರು ಅವ್ರವ್ರ ರೂಮ್ಗೆ ಸೇರ್ಕೊಳಕ್ ನೋಡಿದ್ರು ವಿನ ಯಾರು ಎದುರಿಸಕ್ ನೋಡ್ಲಿಲ್ಲ ಹುಡುಗ್ರು. ನೀವೆಲ್ಲ ಹಿಂಗೆ ನಿಮ್ಮೂರಲ್ಲೇ ಮುದ್ರಕೊಂಡಿದ್ರೆ, ನಾ ಒಬ್ಬನೇ ಹೋರಾಡ್ತಾ ಇದ್ರೆ ಅಟ್ಲೀಸ್ಟ್ ಕೇಳಿ ಇನ್ನ ಜನಕ್ ಗೊತ್ತಾಗ್ಲಿ. ನೀನು ಇವಾಗ ಮಗ ಆಗಿದಾನೆ ಅಂತೀಯ, ಅವ್ನು ನಾಳೆ ರೋಡಲ್ಲಿ ಓಡಾಡ್ಬೇಕಾದ್ರೆ ಇವನು ಬಂದು ಅವ್ನು ಒಡೆಯೋಕ್ ಬಂದ್ರೆ ನಿನ್ ಮಗ ಏನ್ ನೀವು ಓಡಾಡ್ಬೇಕು, ಓಡೋಗ್ಬೇಕಾ ನಿಮ್ ಮಗ? ವೀರ ಬೇಕಾ ನಿನ್ಗೆ, ಹೆಡಿ ಬೇಕಾ ಮಗ? ಇಲ್ಲ ಇಲ್ಲ, ವೀರ ವೀರನೇ ಆಗ್ಬೇಕು. ವೀರಂತರ ನಡ್ಕೋಬೇಕು. ಅಲ್ಲ, ನನ್ ಆಕ್ಚುಲಿ ಈಗ ನಂಗೆ ಏನ್ ಅನ್ನಿಸ್ತದೆ ಅಂತಂದ್ರೆ ಇದ್ ಯಾವಾಗ ಸ್ಟಾಪ್ ಆಗುತ್ತೆ, ನಿಲ್ಸ್ಬೋದು ಇದನ್ನ? ಆಕ್ಚುಲಿ ನನಗೆ ನಿಮ್ಮಂತ ವಿಡಿಯೋಸ್ ನೋಡೋರು ಇಷ್ಟನೇ ಇಲ್ಲ. ಎಂತ ಎಂತ ಜನ ನೋಡಿ, ಮನುಷ್ಯ ಪ್ರಾಣ ಹೋಗ್ತಾ ಇದೆ, ಹಳೆ ತರಾನೇ ಮಾತಾಡಿ ಅಂತ ಹೇಳ್ತಿಯಲ್ಲ, ನಿನ್ಗಿಂತ ಬೈಯೋರು ಬೆಟ್ರಲ್ಲೇನು. ಜಗತ್ತು ಒಂದ್ ಕಡೆ ಕರೋನಾ ನರಳ್ತಾ ಇದೆ, ಎಂಟರ್ಟೈನ್ಮೆಂಟ್ ಬೇಕು ಅಂತಿರ್ಲೋ. ವಿದ್ಯೆ ಎಂಟರ್ಟೈನ್ಮೆಂಟ್ ಅಲ್ವೋ? ವಿದ್ಯೆ ಅಂದ್ರೆ ಏನ್ ಗೊತ್ತಾ, ಆಪತ್ತು ಬಂದಾಗ ನಡೆ ಕಲಿಸುವವನು ಗುರು. ಆಪತ್ತು ಬಂದ್ರು ಮ್ಯೂಸಿಕ್ ಕೇಳೋನ್ ಅಂತ ಹೇಳೋನು ಗುರು ಅಲ್ಲ. ನೀನು ನನ್ನ ಮಾತುಗಳು ಕೇಳಿ ಬೆಳೆದಿದೀಯಾ ಅಂತ ಹೇಳ್ಕೊಳಕ್ಕೆ ತೊಂದರೆ ಆಗ್ಬಿಡ್ತಾ ಇದೆಯಲ್ಲೋ ನನಗೆ. ನೀನ್ಬೇಕಾಗಿತ್ತಂದ್ರೆ ಯುದ್ಧ ಅಂದ್ರೆ ಖಡ್ಗ ತೆಗಿ, ಇಲ್ಲ ಅಂದ್ರೆ ಲೇಖನಿ ತೆಗಿ ಅನ್ನೋ ತರ ಇರ್ಬೇಕು, ಅದು ನಿಜವಾದ ವಿದ್ಯೆ. ಇದೇನೋ ಇದು, ಒಬ್ಬ ಮನುಷ್ಯ ಇದು ಮಾಡ್ತಾ ಇದ್ದಾನೆ ಅಂದ್ರೆ ಮತ್ತೆ ಹಳೆ ತರ ವಿಡಿಯೋನೇ ಬಯಸ್ತಾ ಇದೆಯಲ್ಲ. ನೀನು ಅಹೋರಾತ್ರ ಹೇಡಿ ಅನ್ಕೊಂಡಿದ್ಯಾ ನೀನು? ಆ ರೀತಿ ಬದುಕೋದೇ ಇಲ್ಲ ಅಹೋರಾತ್ರ. ಇರ್ಲಿ ಬಿಡ, ನಮ್ಮ ಮಗುಗೆ ಮರಳು ಮೂರು ಸುತ್ತು ಹಾಕೊಂಡಿತ್ತು, ಆದ್ರೂ ಮನೇಲಿ ಡೆಲಿವರಿ ಮಾಡಿದ್ದ ಇವನು. ಯಾಕಂದ್ರೆ ಕೃಷ್ಣನೇ ಬದುಕಲಿಲ್ಲ, ಬದುಕೋಕ್ ಬದುಕಲಾರದ ಮಗು ಹೊರಗ್ ಬಂದ ಏನ್ ಮಾಡತ್ತೋ. ಈಗ ಸಿಜಿರಿಯನ್ ಆಗಿರೋದ್ರಿಂದ ತಗೋ, ಯಾವತ್ತೇ ಆಗ್ಲಿ ನೋಡೋ, ನಿಮ್ ಮನೆ ರಸ್ತೆಯಲ್ಲಿ ಒಂದು ಕೊಲೆ ಆಗಿದೆ ಅಂದ್ರೆ ಅದನ್ನ ಎದುರಿಸ್ಬೇಕು, ಇನ್ನ ಬಾಗ್ಲು ಹಾಕೊಂಡು ಒಳಗಡೆ ಇರ್ತೀರ ನೀವು? ತಪ್ಪಪ್ಪ, ಈ ರೀತಿ ಆ ರೀತಿ ಥಿಂಕಿಂಗೇ ತಪ್ಪು. ಅಲ್ಲ, ನನ್ನ ಏನ್ ಅನ್ಕೊಂಡಿದೀರಿ ನೀವು? ಯಾವಾಗ ಅಂದ್ರೆ ದೇಶದಲ್ಲಿ ಅಲ್ಲಕಲ್ಲೋಲ ನಡೀತಾ ಇದ್ರೆ ನಾನು ಆಧ್ಯಾತ್ಮ ಸ್ಪೀಚ್ ಮಾಡೋದಕ್ಕೆ ಹೇಡಿ ಗುರು ಅನ್ಕೊಂಡಿದ್ರ ನೀವು ನನ್ನ? ಏ, ಇವನೊಬ್ಬ ರೂಟ್ ಲೆವೆಲ್ ರಸ್ತೆಲ್ ಬಿದ್ದಿರೋ ಕಣದಂತ ಅಹೋರಾತ್ರ ಅಷ್ಟೇ, ಅದಕ್ಕೆ ಇವನು ಗುರು ಅಲ್ಲ ಗುರು ಅಲ್ಲ ಅಂತ ಹೇಳ್ತಿದ್ದ. ಗುರು ತಪ್ಪು ಅಂತ ಹೇಳಿದ್ರೆ ಒಬ್ಬ ಯಾರೋ ಬಂದು ಒಬ್ಬ ಅವಾಚ್ಯ ಶಬ್ದ ಹೇಳಿದ ಮಾತ್ರಕ್ಕೆ ನೀವು ಹಿಂಗೆ ಒಳಗಡೆ ತೂರ್ಕೊಂಡ್ಬಿಡ್ತೀರಾ? ಗುರುಗಳೇ, ನೀವು ಇಲ್ಲ, ನಿಮಗ್ ಸಪೋರ್ಟ್ ಮಾಡಕ್ಕೆ ಹೋರಾಟ. ಏ, ನನಗ್ ಸಪೋರ್ಟ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಎಷ್ಟ್ ಜನ ವೃಕ್ಷ ರಕ್ಷಕರು ಇದ್ದಾರೆ, ಅವ್ರೆಲ್ಲರನ್ನು ಬೇಡ, ನೀವು ಸುಮ್ನೆ ಇರಿ ಅಂತ ಒಬ್ಬಂಟಿ ಹೋರಾಟ. ಅಲ್ಲ, ಸುಮ್ನೆ ಕೂತ್ಕೊಳ್ಳೋದು ನೋಡ್ತಾ ಇದ್ರಿ, ಅದು ನೋಡೋದು ಬಿಟ್ಟು ಮಾತಾಡಿ ಇದು ಬೇಡ ಅಂತ ಹೇಳ್ಕೊಡ್ತಾ ಇದೀಯ. ಬಟ್ ನನ್ಗೆ ಅಲ್ಲಲ್ಲ, ನನ್ಗೆ ಅನ್ಸಿದ್ದೇನು ಅಂತಂದ್ರೆ
ನೀವ್ ಪೋಸ್ಟ್ ಆಗ್ತಾ ಇದೀರಲ್ಲ, ನಮಗ್ ತುಂಬಾ ಬೇಜಾರ್ ಆಗ್ತಾ ಇದೆ. ಅವ್ರು ಮಾತಾಡ್ತಾ ಇರೋದು ನಿಮ್ಗೆ, ನೀವ್ ಸುಮ್ನೆ ನಾಳೆ ನಿಮ್ ಮಗ ಒಬ್ರ ಹತ್ರ ಬೈಸ್ಕೊಂಡು ಮನೇಲಿ ಬಂದು ರೆಕಾರ್ಡಿಂಗ್ ತೋರಿಸ್ತಾನೆ ಅಂತ ಇಟ್ಕೋ, ಬೇಜಾರ್ ಆಗ್ತಿದೆ ಅಂತ ಅದನ್ನ ರೆಕಾರ್ಡಿಂಗ್ ಡಿಮಾಲಿಶ್ ಮಾಡ್ತೀರಾ? ಚೇ, ಯೋಚನೆ ಮಾಡಿ ಮಾತಾಡಿ. ನೀವು ಆ ರೀತಿ ಮಾತಾಡ್ಲೇಬಾರ್ದು, ಇದೊಂದು ಸಮಾಜಿಕ ಸಮಸ್ಯೆ. ಇವತ್ತು ಕರೋನಾ ಬಂದಿದ್ರೆ ಯಾಕೆ ನಾವು ರೂಮ್ ಒಳಗೆ ಸೇರ್ಕೊಂಡಿದೀವಿ? ಇದು ಯಾಕೆ ಅಂದ್ರೆ ಇದರ ಹೋರಾಟನೇ ಹೀಗೆ, ಇದನ್ನ ಹರಡಬಾರ್ದು ಅಂತ ರೂಮಲ್ಲಿ ಸೇರ್ಕೊಂಡಿದೀವಿ, ನಮಗ್ ಬರಬಾರ್ದು ಅಂತಲ್ಲ. ಎಲ್ಲದರಲ್ಲೂ ಧೈರ್ಯ ಸ್ಥೈರ್ಯಗಳಿರ್ಬೇಕು. ಇದು ಸ್ವಲ್ಪ ತುಲನೆ ಮಾಡ್ಕೋ, ನೀನು ಏನ್ ಮಾತಾಡಿದ್ಯಾ ಅಂತ. ಅನ್ಯಾಯವನ್ನು ಎದುರಿಸ್ಬೇಕು. ಯಾಕೆ ಅಮೃತಾಪುರದ ದೇವಸ್ಥಾನದಲ್ಲಿ ಅನ್ಯಾಯನ ಎದುರಿಸಿದ ಅದು ಅದು ಹೋರಾಟ ಅಲ್ವಾ? ಅಂಬೇಡ್ಕರ್ ಅವರು ಕಾಲಾರಾಮ್ ದೇವಸ್ಥಾನದಲ್ಲಿ ಒಳಗಡೆ ಬಿಡಬೇಕು ಅಂತ ಹೋರಾಡಿದ್ದು ಹೋರಾಟ ಅಲ್ವಾ? ಮಹಾತ್ಮ ಗಾಂಧಿ ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿಸಿದ್ದು ಹೋರಾಟ ಅಲ್ವಾ? ಸಾವರ್ಕರ್ ತೃಣ ಮಾತ್ರ ಅವರ ಅಂಗುಷ್ಟಿಕದ ಅವರ ಕಿರುಬೆರಳ ಉಗುರಿನ ಮೇಲಿರೋ ಧೂಳಷ್ಟಿಲ್ಲ ಅಹೋರಾತ್ರ ಅಂತ ಸಾವರ್ಕರ್ ಅಂಡಮಾನ್ ಜನ ಹೋರಾಟ ಅಲ್ವಾ? ಹೌದು ಗುರುಗಳೇ, ನಿಜ ಗುರುಗಳೇ. ಮಕ್ಕಳನ್ನ ಪಡೆದ್ರೆ ಪಡೆಯೋದಿಲ್ಲ, ಮಕ್ಕಳನ್ನ ಕ್ಷಾತ್ರ ತೇಜದಿಂದ ಬೆಳೆಸೋದು ತಂದೆ ತನ. ಆ ಅಮ್ಮ ಹಂಗ ಹೇಳಿದ್ರೆ ಹಂಗ ಹೇಳಬಾರ್ದು ನೀನು. ಇದು ನಾ ಇವತ್ತು ಅವ್ರಿಗೆ ಬಂದಿದೆ, ನಾಳೆ ನಮ್ಮನೆವರೆಗೂ ಬರುತ್ತೆ. ಆ ನಮ್ಮನೆವರೆಗೂ ಬರದಂಗೆ ತಡೆಯೋದಕ್ ಮಾಡ್ತಾ ಇದಾರೆ ಅಂತ ಧೈರ್ಯ ಹೇಳದ್ ಬಿಟ್ಟು ನನಗ್ ಬಂದು ಹೇಳ್ತೀನಾ? ಅಲ್ಲಿ ಮಿಲಿಟರಿ ಅವ್ರನ್ನ ಬಂದು ಮನೇಲಿ ಕುತ್ಕೊಳಕ್ ಹೇಳು. ಮತ್ತೆ ಬಾರ್ಡರ್ ಅಲ್ಲಿ ಯಾಕೆ ಬುಲೆಟ್ ಫೇಸ್ ಮಾಡ್ತಾರೆ? ಅವ್ರನ್ನೆಲ್ಲ ಮನೇಲಿ ಕುತ್ಕೊಳಕ್ ಹೇಳು. ಅವಾಗ ಚೈನಾದವ್ರು ನಿಮ್ ಮನೆವರೆಗೂ ನುಗ್ಗುತ್ತಾರಲ್ಲ, ಅವಾಗ ಗೊತ್ತಾಗತ್ತೆ ಅವ್ರು ಯಾವ ರೀತಿ ಗೋಡೆ ಆಗಿದ್ರು ಅಂತ. ಮಾತು ಮುತ್ತಿನಂತಿರ್ಬೇಕು. ಥ್ಯಾಂಕ್ ಯು ಗುರುಗಳೇ, ನೀವು ಒಂದ್ ಒಳ್ಳೆ ಸಂದೇಶ ಕೊಟ್ರಿ. ನನ್ ಮಗನ್ನ ವೀರನ್ ತರ ಬೆಳೆಸ್ಬೇಕು ಅಂತ, ಅದಕ್ಕೆ ಏನ್ ಬೇಕೋ ನಾನ್ ಮಾಡೇ ಮಾಡ್ತೀನಿ ಗುರುಗಳೇ, ಇದಂತೂ ಸತ್ಯ. ಥ್ಯಾಂಕ್ ಯು ಬಂಗಾರ. ನೀನ್ ಯಾರು ಅಂತ ಹೇಳಲ್ಲ, ನಿನ್ ಪರ್ಮಿಷನ್ ಕೊಟ್ರೆ ನಿನ್ನ ಹೆಸರೆಲ್ಲ ತೆಗಿತೀನಿ, ಇದನ್ನ ಆಡಿಯೋ ಹಾಕ್ತೀನಿ. ಅವಾಗ ಜನಕ್ ಗೊತ್ತಾಗತ್ತೆ ಇದನ್ನ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡ್ಬೇಕು ಅಂತ. ಓಕೆ, ಆಯ್ತು ಗುರುಜಿ. ಅಯ್ಯೋ ಬಂಗಾರ, ಯಾಕೋ ಒಪ್ಕೋತಾ ಇದೀಯಾ? ಬೇಡ ಅಂತ ಹೇಳ್ತಿಲ್ಲ ಯಾಕೋ ನೀನು? ಇಲ್ಲ ಹಾಕಿ ನೀವು. ಬೇಜಾರಾಯ್ತು? ನಾನೊಬ್ಬ ಇಲ್ಲ, ಖಂಡಿತ ನನಗ್ ಬೇಜಾರಿದೆ ಗುರುಗಳೇ. ಯಾಕಂದ್ರೆ ಈಗ ನನಗ್ ಗೊತ್ತಿಲ್ಲದಿರೋಂತ ವಿಷಯ ನೀವು ಇವಾಗ ಹೇಳಿದ್ದು, ಸೀರಿಯಸ್ಲಿ ನೀವ್ ಆಗ್ತಾ ಇರೋ ಪೋಸ್ಟ್ ಇಂದ ತುಂಬಾ ಜನ ಗೊತ್ತಾಗತ್ತೆ ಅದು 100%. ಅದರಲ್ಲಿ ನಿನ್ನ ಮಾನಾಪಮಾನಗಳಿಗೆ ಯಾವುದೇ ತೊಂದರೆ ಬರದ ಹಾಗೆ ಹಾಕ್ತೀನಿ, ಧೈರ್ಯವಾಗಿರೋ. ಇಲ್ಲ ಖಂಡಿತ, ಖಂಡಿತ ಹಾಕಿ. ಆಗ ಅಲ್ಲ, ಬಟ್ ಆದ್ರೆ ನಾನು ಹೇಳ್ತಾ ಇರೋದು, ನನ್ಗೆ ಏನು ಇವಾಗ ನನ್ಗೇನು ಗೊತ್ತಿಲ್ಲ, ಒಂದಷ್ಟು ಪಾಯಿಂಟ್ ಗಳನ್ನ ನೀವ್ ಇವಾಗ ಹೇಳ್ಕೊಟ್ರಲ್ಲ, ಈ ತರ ಇರ್ಬೇಕು, ವೀರ ಆಗ್ಬೇಕು ಅಂತ ಹೇಳಿದ್ರಲ್ಲ, ಆ ಇನ್ಸ್ಪಿರೇಷನ್ ನನ್ನಂತ ಎಷ್ಟೋ ಜನ ಇದಾರೆ. ಹೌದು, ನಾಳೆ ನಿಮ್ ಮಗ ಮನೆಗೆ ಬಂದು, ಅಪ್ಪ ದಾರಿಲೊಬ್ಬ ನನ್ ಕಾಲರ್ ಹಿಡ್ಕೊಂಡು ಎಡಗೈಲಿ ಚಾಕು ಹೊಟ್ಟೆ ಹತ್ರ ಇಟ್ಬಿಟ್ಟು, ಏಯ್ ದುಡ್ಡು ಕೊಡು ಅಂತ ಎದುರಿಸ್ತಾ ಏನಾದ್ರು ಮಾಡಿದ್ರೆ ಅಪ್ಪ ಅಮ್ಮನ್ ಕೊಲ್ತೀನಿ ಅಂದ, ನಾನು ಒಂದು ಬಿಟ್ಟೆ ಅಪ್ಪ ನಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಅವಾಗ ಅವನು ವೀರ. ಇಲ್ಲ ಅಪ್ಪ ಅಂತ ಅಳ್ಕೊಂಬಂದು ಹಿಂಗ್ ಮಾಡ್ದ ಅಪ್ಪ ಅಂದ್ರೆ ಅವಾಗ ನೀನು ಹೋಗ್ಲಿ ಬಿಡು, ಅವರೆಲ್ಲ ಕೆಟ್ಟವರು, ನಾವು ಮನೇಲಿ ಬ್ಲಾಕ್ ಮಾಡ್ಕೊಂಡಿರೋಣ, ಊರ್ ಬಿಟ್ಟು ಹೋಗೋಣ ಅಂದ್ರೆ ಅದು ನಿನ್ನ ಹೇಳಿತನ ಆಗತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ನಮ್ದೊಂದು ಸಂವಿಧಾನ ಇದೆ, ನಮ್ದೊಂದು ಆರಕ್ಷಕ ದಳ ಇದೆ, ನಮ್ಮ ಎಲ್ಲ ಸೇವೆಗೋಸ್ಕರ ಎಲ್ಲ ರಕ್ಷಣಾ ದಳ ಇದೆ. ಅವ್ರಿಗೆ ಕಂಪ್ಲೇಂಟ್ ಕೊಡೋದ್ ಬಿಟ್ಟು ಊರ್ ಬಿಟ್ಟು ಹೋಗೋದ ಹಿಡಿತನ ಅಲ್ಲ. ಇಂಥವ್ರಿಗೆ ಇನ್ನು ಈಗ ಎದುರಿದ್ರೆ ಇನ್ನು ರಕ್ಷಣೆಗಳು ಇಲ್ಲದೆ ಇದ್ದಾಗ ನಮ್ಮ ಪೂರ್ವಜರು ಎಷ್ಟು ಕಷ್ಟಪಟ್ಟಿದ್ದಾರೆ. ರಾಜರ ಕಾಲದಲ್ಲಿ ಈ ರೀತಿ ಪೊಲೀಸ್ ಸ್ಟೇಷನ್ ಇತ್ತು ಅನ್ಕೊಂಡಿದ್ಯಾ ನೀನು? ಇರ್ಲಿಲ್ಲ ಪಾಪ, ಎಷ್ಟು ಕಷ್ಟಪಟ್ಟಿರ್ಬೋದು. ಮನೆ ಮನೆಯಲ್ಲಿ ವೀರತ್ವ ಇಟ್ಕೊಳ್ಳೋರು, ಮನೆ ಮನೆಯಲ್ಲಿ ಅವರು ಆಯುಧಗಳನ್ನ ಕಲಿತು ಇಟ್ಕೊಳ್ಳೋರು, ಕತ್ತಿ ವರಸೆ ಕಲಿಯೋರು, ಏನ್ ಮಾಡೋದು? ಆದ್ರೆ ನೀವು ತುಂಬಾ ಒಳ್ಳೆ ಒಂದೆರಡು ಹೇಳಿದ್ರಲ್ಲ ಇವಾಗ, ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು ಗುರುಗಳೇ. ಥ್ಯಾಂಕ್ ಯು ಹೇಳಿದಕ್ಕೆ, ಹೇಳ್ಕೊಟ್ಟಿದ್ದಕ್ಕೆ. ವೀರ ಆಗಿರ್ಬೇಕು, ವೀರನ್ ತರ ಬೆಳೆಸ್ಬೇಕು ಅಂತ ಹೇಳ್ಕೊಟ್ರಲ್ಲ, ತುಂಬಾ ಖುಷಿ ಆಯ್ತು ಗುರುಗಳೇ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಮಾಡ್ಕೋಬೇಡ. ಇಲ್ಲ ಗುರುಗಳೇ, ನಮಸ್ಕಾರ ತಿಳಿಸು. ನೆಕ್ಸ್ಟ್ ಟೈಮ್ ಮಗುಗೆ 3 ವರ್ಷ ಬಿಟ್ಟು ಮತ್ತೆ ಮಗು ಆಗತ್ತೆ, ಅವಾಗ ನೀವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿ, ಏನಾಗಲ್ಲ. ಓಕೆ, ಆಯ್ತು ಗುರುಗಳೇ.